ಪ್ರಾಚೀನ ನಾಗರಿಕತೆಗಳ ಇತಿಹಾಸ. ಈ ಹಿಂದಿನ ಅಧ್ಯಾಯದಲ್ಲಿ ನಾವು ಮಾನವನ ವಿಕಾಸದ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ. ಹೊಸ ಶಿಲಾಯುಗದಲ್ಲಿನ ಮಾನವ ಹಲವು ಮಹತ್ವದ ಸಂಶೋಧನೆಗಳನ್ನ ಮಾಡಿದ. ಬೇಟೆಗಾರ, ಪಶುಪಾಲಕನಾದ, ಪಶುಗಳೊಂದಿಗೆ ಅಲೆಮಾರಿಯಾಗಿದ್ದವನು ಒಂದೇ ಸ್ಥಳದಲ್ಲಿ ವಾಸಿಸಲು ಪ್ರಾರಂಭಿಸಿದ. ಸಂಗ್ರಹಕಾರನಾಗಿದ್ದವನು ಬೆಳೆ ಬೆಳೆಯ ತೊಡಗಿದ. ಇನ್ನು ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾದ ಸಂಶೋಧನೆಗಳು ಯಾವುದು ಅಂತ ನೋಡೋಣ. ಹೈನುಗಾರಿಕೆ ಮತ್ತು ಮಾಂಸಕ್ಕಾಗಿ ಪ್ರಾಣಿಗಳ ಸಾಕಣೆ, ಹೊಸ ಶಸ್ತ್ರಗಳು, ಉಪಕರಣಗಳು, ಮಣ್ಣಿನ ಪಾತ್ರೆಗಳು, ಲೋಹದ ಪಾತ್ರೆಗಳು, ಮೀನು ಹಿಡಿಯುವ ಬಲೆಗಳು, ಬೆಂಕಿಯ ಉಪಯೋಗ, ಬಟ್ಟೆ ನೇಯುವುದು, ಗುಡಿಸಲು ಮನೆ ಕಟ್ಟುವುದು, ಹೊಸ ಸಾಗಾಟದ ಸಾಮಗ್ರಿಗಳು, ಅದರಲ್ಲೂ ವಿಶೇಷವಾಗಿ ಸಾಗಣೆ ಮಾಡೋದಕ್ಕೆ ಪ್ರಾಣಿ ಮತ್ತು ಚಕ್ಕಡಿಗಳ ಬಳಕೆ ಮುಂತಾದ ಸಂಶೋಧನೆಗಳು ನಾಗರಿಕತೆಗಳ ಬೆಳವಣಿಗೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದವು. ಇವುಗಳಿಂದ ಹೊಸ ಕಸುಬು, ಕಲೆ ಮತ್ತು ವೃತ್ತಿಗಳ ಬೆಳವಣಿಗೆ ಸಾಧ್ಯವಾಯಿತು. ತಿರುಗುವ ಚಕ್ರಗಳು ನಾಗರಿಕತೆಯನ್ನು ಬೆಳೆಸಿದವು ಎಂಬ ಉಕ್ತಿ ಉಲ್ಲೇಖಯೋಗ್ಯವಾಗಿದೆ. ಮನುಷ್ಯನು ಕಂಡುಹಿಡಿದ ತಿರುಗುವ ಚಕ್ರ ಬಡಿಗ, ಕುಂಬಾರ, ಕಮ್ಮಾರ, ಹಗ್ಗ ಮಾಡುವವರ ವೃತ್ತಿಯಲ್ಲಿ ಮತ್ತು ಸಾರಿಗೆ ವ್ಯವಸ್ಥೆಯಲ್ಲಿ ತೀವ್ರ ಸ್ವರೂಪದ ಬದಲಾವಣೆಗಳನ್ನು ತರುವುದರೊಂದಿಗೆ ನಾಗರಿಕತೆಯ ಬೆಳವಣಿಗೆಯ ವೇಗವನ್ನು ಹೆಚ್ಚಿಸಿತು. ಈ ಕಾಲದಲ್ಲಿ ಮನುಷ್ಯ ಮಾಡಿದ ಅತ್ಯಂತ ಮಹತ್ವದ ಸಂಶೋಧನೆ ಅಂದರೆ ಉಳುಮೆ. ಇದು ಮನುಷ್ಯನ ಜೀವನ ಶೈಲಿಯಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತಂದಿತು. ಕೃಷಿ ಮನುಷ್ಯನನ್ನ ಮಣ್ಣಿನ ಮಗಡನ್ನಾಗಿಸಿತು. ಕೃಷಿ ಮಣ್ಣಿನೊಂದಿಗೆ ಮನುಷ್ಯನ ಒಡನಾಟವನ್ನ ಬೆಳೆಸಿತಲ್ಲದೆ ವರ್ಷವಿಡೀ ಅವನಿಗೆ ಆಹಾರ ಮತ್ತು ಅವನ ಸಾಕು ಪ್ರಾಣಿಗಳಿಗೆ ಮೇವನ್ನ ಒದಗಿಸಿತು. ನಾಗರಿಕತೆ ಪದದ ಅರ್ಥ. ನಾಗರಿಕತೆ ಎಂಬುದನ್ನ ಸಂಸ್ಕೃತಿಗೆ ಸಮಾನ ಅರ್ಥದಲ್ಲಿ ಬಳಸುತ್ತಾರೆ. ನಾಗರಿಕತೆ ಎಂಬುದು ವಿಶಾಲ ಅರ್ಥದಲ್ಲಿ ಹೆಚ್ಚು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದ ಮಾನವ ಸಮಾಜವಾಗಿದೆ. ಇಂಗ್ಲಿಷಿನ ಸಿವಿಲೈಸೇಷನ್ ಎಂಬ ಪದವು ಸಿವಿಲಿಸ್ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಇದರ ಅರ್ಥ ನಗರ ಅಥವಾ ನಗರ ರಾಜ್ಯವೆಂದಾಗುತ್ತದೆ. ನಾಗರಿಕತೆ ಎಂಬುದು ಹೆಚ್ಚು ಪಕ್ವವಾದ ಮತ್ತು ಸಂಸ್ಕರಿಸಿದ ಜೀವನ ಎಂಬರ್ಥವನ್ನು ಕೊಡುತ್ತದೆ. ನಾಗರಿಕತೆ ಮತ್ತು ಸಂಸ್ಕೃತಿ ಎಂಬ ಪದಗಳು ಎಲ್ಲ ಸಂದರ್ಭಗಳಲ್ಲಿ ಒಂದಕ್ಕೊಂದು ಪರ್ಯಾಯವಾಗಲಾರವು. ನಾವು ಜನಸಮೂಹವೊಂದನ್ನು ಅನಾಗರಿಕರೆಂದು ನಿರ್ಣಯಿಸಿದ್ದರೂ ಅವರು ತಮ್ಮದೇ ಆದ ಸಂಸ್ಕೃತಿಯನ್ನು ಹೊಂದಿರುತ್ತಾರೆ. ನಾವೇನು ಹೊಂದಿದ್ದೇವೆ ಎಂಬುದು ನಾಗರಿಕತೆಯಾದರೆ ನಾವೇನಾಗಿದ್ದೇವೆ ಎಂಬುದು ಸಂಸ್ಕೃತಿ ಎನಿಸಿಕೊಳ್ಳುತ್ತದೆ. ನಾಗರಿಕತೆ ಎಂಬುದು ಭೌತಿಕ ಸಾಧನೆಗಳಿಗೆ ಸಂಬಂಧಿಸಿದ್ದಾಗಿದೆ. ಆದರೆ ಸಂಸ್ಕೃತಿ ಎಂಬುದು ವೈಚಾರಿಕ, ಆಧ್ಯಾತ್ಮಿಕ ಮತ್ತು ತತ್ವಜ್ಞಾನ ಕ್ಷೇತ್ರದ ಸಾಧನೆ ಮತ್ತು ಸಿದ್ಧಿಯಾಗಿದೆ. ನಾಗರಿಕತೆ ಎಂಬುದು ನಗರದಲ್ಲಿ ವಾಸ ಎಂದು ಗ್ರಹಿಸಲ್ಪಟ್ಟರೆ ಸಂಸ್ಕೃತಿ ಎಂಬುದು ಜನರ ಜೀವನ ಶೈಲಿ ಎಂದು ಗ್ರಹಿಸಲ್ಪಟ್ಟಿದೆ. ನಾಗರಿಕತೆ ವಿಶಾಲ ಪದವಾಗಿದ್ದು ಸಂಸ್ಕೃತಿ ಅದರ ಭಾಗವಾಗಿದೆ. ನಾಗರಿಕತೆ ಎಂಬುದು ಭೌಗೋಳಿಕ ಹಿನ್ನೆಲೆಯನ್ನು ಹೊಂದಿದ ಬೃಹತ್ ಜನ ಸಮುದಾಯವಾಗಿದೆ. ಪ್ರತಿಯೊಂದು ನಾಗರಿಕತೆಯು ತನ್ನದೇ ಆದ ಸಂಸ್ಕೃತಿಯನ್ನು ಹೊಂದಿರುತ್ತದೆ. ಒಮ್ಮೊಮ್ಮೆ ಒಂದೇ ನಾಗರಿಕತೆಯಲ್ಲಿ ಒಂದಕ್ಕಿಂತ ಹೆಚ್ಚಿನ ಸಂಸ್ಕೃತಿಗಳಿರುವುದು ಉಂಟು. ಆದ್ದರಿಂದ ಸಂಸ್ಕೃತಿ ಎಂಬುದು ನಾಗರಿಕತೆಯಲ್ಲಿಯೇ ಇರುತ್ತದೆ. ಸಾಮಾನ್ಯವಾಗಿ ಸಂಸ್ಕೃತಿ ಇಲ್ಲದೆ ನಾಗರಿಕತೆ ಇರುವುದಿಲ್ಲ. ಸಂಸ್ಕೃತಿಯು ಪ್ರಸರಣ ಮತ್ತು ವರ್ಗಾವಣೆಗೆ ಒಳಪಟ್ಟಿದೆ. ಆದರೆ ನಾಗರಿಕತೆಯು ಇಡಿಯಾಗಿ ಹಸ್ತಾಂತರಗೊಳ್ಳುತ್ತದೆ. ನಾಗರಿಕತೆಗಳು ಬೆಳೆಯುತ್ತವೆ, ವಿಭಜನೆಯಾಗುತ್ತವೆ, ಅವನತಿಯಾಗುತ್ತವೆ ಮತ್ತು ಕೊನೆಗೊಳ್ಳುತ್ತವೆ.
ಹಲೋ ಸ್ನೇಹಿತರೆ, ನೀವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಕಲಿ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕ್ವಿಜ್ ಮಾದರಿಯ ಹಲವಾರು ಪ್ರಶ್ನೋತ್ತರಗಳನ್ನು ವಿವಿಧ ಸೆಕ್ಟರ್ಗಳ ಮೂಲಕ ಕಲಿಯಬಹುದಾಗಿದೆ. ಕಲಿ ಆಪ್, ಇದು ನಮ್ಮ ಮಾಹಿತಿ, ನಿಮ್ಮ ಯಶಸ್ಸು. ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ.